हेलो फुड लवर्स, गरी गरी आद पकोड़न सिंपल मेथड अल्ली तुम्बा टेस्टी आगी मनेले हेग प्रिपेर माड्कोळ्ळोदु अंत नाविवत्तु नोडोण। मत्तष्टु टेस्टी रेसिपीस गागी नम्म चानल न इवागले सब्स्क्राइब माड्कोळ्ळि। नानु निम्म लक्ष्मी, वेलकम टू लक्ष्मी रेसिपीस। नोडि वीक्षकरे, नानिल्लि मूरु ईरुळ्ळिन तेळुवागि उद्दुद्व कट् माडि तगोंडिदीनि। काल् कट् सब्बक्षि सोप्न चिक्क कट् माड्कोंडु तगोळ्ळि। ಒಂದು ಕಪ್ ಕಡಲೆ ಇಟ್ಟು, ಎರಡು ಟೇಬಲ್ ಸ್ಪೂನ್ ಅಕ್ಕಿ ಇಟ್ಟು, ಕಾಲು ಟೇಬಲ್ ಸ್ಪೂನ್ ಖಾರದ ಪುಡಿ, ಕಾಲು ಟೇಬಲ್ ಸ್ಪೂನ್ ಅರಶಿನ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ತಗೊಳ್ಳಿ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಡೀಪ್ ಫ್ರೈಗೆ ಎಣ್ಣೆ. ಇವಾಗ ತಯಾರಿ ವಿಧಾನ ನೋಡೋಣ. ಒಂದು ಬೌಲ್ ತಗೊಂಡು ಈರುಳ್ಳಿನ ಕಟ್ ಮಾಡಿ ತಗೊಂಡಿದ್ರಲ್ಲ, ಆ ಈರುಳ್ಳಿ ಎಲ್ಲವನ್ನು ಹಾಕ್ಕೊಳ್ಳಿ. ಹಾಗೆ ಸಬ್ಬಕ್ಷಿ ಸೊಪ್ಪನ್ನ ಕೂಡ ಹಾಕ್ಕೊಂಡು, ನಂತರ ಕೊತ್ತಂಬರಿ ಸೊಪ್ಪು, ಜೀರಿಗೆ, ಅರಶಿನ ಪುಡಿ, ಮತ್ತು ನಾನಿಲ್ಲಿ ಖಾರದ ಪುಡಿ ಹಾಕ್ತಿದ್ದೀನಿ. ನೀವು ಬೇಕಾದರೆ ಹಸಿಮೆಣಸಿನ್ಕಾಯಿ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೋಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಕ್ಕಿ ಇಟ್ಟು, ಹಾಗೆ ಕಡಲೆ ಹಿಟ್ಟನ್ನ ಕೂಡ ಹಾಕ್ಕೊಳ್ಳಿ. ನೋಡಿ, ಇವೆಲ್ಲವನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಈರುಳ್ಳಿನ ಸ್ಮ್ಯಾಶ್ ಮಾಡ್ತಾ ಕಲಸ್ಕೊಳ್ಳಿ ನಿಧಾನವಾಗಿ. ನೋಡಿ, ಈ ರೀತಿ ಚೆನ್ನಾಗಿ ಕಲಸಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಕಲಸ್ಕೊಳ್ಳಿ. ಒಂದೇ ಸಲ ನೀರು ಹಾಕಬಾರ್ದು, ಒಂದೇ ಸಲ ಹಾಕೋದ್ರಿಂದ ಕನ್ಸಿಸ್ಟೆನ್ಸಿ ಗೊತ್ತಾಗಲ್ಲ ಅಂತ ಅಷ್ಟೇ. ನೋಡಿ, ಈ ರೀತಿ ಕಲಸ್ಕೊಂಡು ಕನ್ಸಿಸ್ಟೆನ್ಸಿ ಇಷ್ಟಿರಲಿ. ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಸ್ಟವ್ ಆನ್ ಮಾಡಿ ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕಿ ಎಣ್ಣೆ ಕಾಯ್ಲಿಕ್ಕೆ ಬಿಡಿ. ಎಣ್ಣೆ ಕಾದಿದೆ ನೋಡಿ, ಹಿಟ್ಟನ್ನ ಸ್ವಲ್ಪ ಸ್ವಲ್ಪನೇ ತಗೊಂಡು ಈ ರೀತಿಯಾಗಿ ಹಾಕ್ಕೊಳ್ಳಿ. ಬಾಣಲಿ ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕ್ಕೊಳ್ಳಿ. ಸ್ಟವ್ ಹೈ ಫ್ಲೇಮ್ನಲ್ಲೇ ಇರಲಿ. ನೋಡಿ, ಇದನ್ನು ನೀವು ಎರಡೂ ಕಡೆ ಕಲಸ್ಕೊಳ್ತಾ ನಿಮಗೆ ಕೆಂಪಗಾಗಬೇಕು ಇದು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕೆಂಪಾದ ತಕ್ಷಣ ಸ್ಟವ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋದಷ್ಟೇ. ನಿಮಗೆ ತುಂಬ ಟೇಸ್ಟಿಯಾಗಿರುವಂತಹ ಪಕೋಡ ರೆಡಿ. ವಿಡಿಯೋ ಇಷ್ಟ ಆಗಿದೆ ಅಲ್ವಾ ವೀಕ್ಷಕರೇ? ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರ್ತು ಹೋಗ್ಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.